ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡಿರೋ ರೆಸಿಪಿ ಏನೆಂದರೆ ಮಂಗಳೂರಿನ ಫೇಮಸ್ ಆಗಿರುವಂಥ ಬನ್ಸ್ ರೆಸಿಪಿ. ಈ ಒಂದು ಬನ್ಸನ್ನು ನಾನು ಹೇಗೆ ಮಾಡಿದೆ ಅಂತ ನನ್ನ ಈ ಒಂದು ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ 3 ಪಚ್ಚ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣು ಅಲ್ಲದಿದ್ದರೆ ಮೈಸೂರು ಬಾಳೆಹಣ್ಣು ಸಹ ತಗೊಳ್ಬೋದು. ನಾನಿಲ್ಲಿ 3 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಸ್ಮೂತ್ ಆಗಿರ್ತದೆ ಪಚ್ಚ ಬಾಳೆಹಣ್ಣು ತಗೊಂಡ್ರೆ, ಹಾಗಾಗಿ ಮತ್ತು ಸ್ವೀಟ್ ಸಹ ಜಾಸ್ತಿ ಇರ್ತದೆ. ಈಗ ಇದರದೆಲ್ಲ ನಾನು ಸಿಪ್ಪೆನೆಲ್ಲ ಹಾಕಿದ್ದೇನೆ. ಹಾಗೆ ಇಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು ಫ್ರೆಂಡ್ಸ್. ಹಾಗೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ, ಸ್ವೀಟ್ ಸ್ವಲ್ಪ ಜಾಸ್ತಿ ಇರಲಿ ಅಂತ. ಹಾಗೆ ಇಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1/2 ಕಪ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಮೊಸರು ಸಹ 1/2 ಕಪ್ಪು. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಈಗ ಸ್ಮ್ಯಾಷರ್ ಇದ್ದರೆ ಸ್ಮ್ಯಾಷರಲ್ಲಿ ಸಹ ನೀವು ಮಾಡ್ಬೋದು. ನನ್ನ ಹತ್ರ ಸ್ಮ್ಯಾಷರ್ ಇರಲಿಲ್ಲ, ಹಾಗಾಗಿ ನಾನು ಕೈಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಮೊದಲಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೈದಾ ಹಿಟ್ಟು 1 ಕಪ್ ಸಾಕಾಗುವುದಿಲ್ಲ, ಆದರೆ ನಾವಿಲ್ಲಿ ಹದ ನೋಡಿಬಿಟ್ಟು ನಾವು ಮೈದಾ ಹಿಟ್ಟನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ಸರಿಸುಮಾರಾಗಿ ಈ ಒಂದು ಮೈದಾ ಹಿಟ್ಟನ್ನು 5 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ಟೋಟಲಾಗಿ 150 ಗ್ರಾಮ್ ಆಗುವಷ್ಟು ಮೈದಾ ಹಿಟ್ಟು ಇದಕ್ಕೆ ಯೂಸ್ ಆಗಿದೆ ಫ್ರೆಂಡ್ಸ್. ಹದ ನೋಡಿಬಿಟ್ಟು ನಾವು ಈ ಮೈದಾ ಹಿಟ್ಟನ್ನು ನಾವು ಹಾಕ್ಕೊಳ್ಬೇಕು, ಯಾಕೆಂದರೆ ಈ ಒಂದು ಹಿಟ್ಟು ಅಂಟು ಬರಬೇಕು. ನೀರಾಗಿ ಇದ್ದರೆ ಅದು ಚೆನ್ನಾಗಿ ಇಟ್ಟು ತಟ್ಟಲಿಕ್ಕೆ ಆಗುವುದಿಲ್ಲ. ಈ ಥರ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೇನೆ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಲಾಸ್ಟಿಗೆ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ತೆಂಗಿನ ಎಣ್ಣೆ ಹಾಕಿದರೆ ಚೆನ್ನಾಗಾಗ್ತದೆ. ನಾನೀಗ ಈ ಹಿಟ್ಟನ್ನು ಚೆನ್ನಾಗಿ ನಾನು ಈ ಎಣ್ಣೆಯೊಟ್ಟಿಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಡ್ತಿದ್ದೇನೆ. ಹಾಗೆ ನಾನು ಇದನ್ನು 7-8 ಗಂಟೆಗಳ ಕಾಲ ಇದನ್ನು ಒಂದು ಪ್ಲೇಟಲ್ಲಿ ಈ ಥರ ಪ್ಲೇಟಲ್ಲಿ ನಾನು ಮುಚ್ಚಿಡ್ತಿದ್ದೇನೆ. ಹಾಗೆ ಸ್ವಲ್ಪ ಸಹ ಅದಕ್ಕೆ ಗಾಳಿ ಹೋಗಬಾರ್ದು, ಅದು ಚೆನ್ನಾಗಿ ಹಿಟ್ಟು ಹುಳಿ ಬರಬೇಕು. ಈಗ ನೋಡಿ ಎಷ್ಟು ಸ್ಮೂತಾಗಿ ಹಾಕಿದೆ, ಹಾಗೆ ಅಂಟುಕೊಳ್ತದೆ. ಅಂಟುಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ಪುನೊಮ್ಮೆ ಹಿಟ್ಟನ್ನು ಚೆನ್ನಾಗಿ ನಾವು ಕಲಸಬೇಕು. ಹಾಗೆ ಇದನ್ನು ಚೆನ್ನಾಗಿ ಕಲಸಿದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸವರಿ ಇದರದ್ದು ಉಂಡೆಯನ್ನೆಲ್ಲ ಅದರ ಮೇಲೆ ಹಾಕಿಡ್ತಿದ್ದೇನೆ. ಇಲ್ಲದಿದ್ದರೆ ಅದು ಅಂಟುಕೊಳ್ತದೆ, ಹಾಗಾಗಿ ತೆಗಿಲಿಕ್ಕೆ ಕಷ್ಟ ಆಗ್ತದೆ. ಈ ಥರ ಹಿಟ್ಟು ಹಾಕ್ಕೊಂಡು ಈ ಥರ ಉಂಡೆ ಮಾಡಿ ಇದಕ್ಕೆ ಹಾಕ್ಕೊಳ್ಬೋದು. ಹಾಗೆಯೇ ಎಲ್ಲ ಉಂಡೆ ಮಾಡಿದ ನಂತರ ನಾನು ಇದಕ್ಕೆ ಒಂದು ಪ್ಲೇಟಿಗೆ ಪುನಃ ಗೋಧಿ ಹಿಟ್ಟನ್ನೇ ಹಾಕ್ಕೊಳ್ತಿದ್ದೇನೆ. ಮೈದಾ ಹಿಟ್ಟು ಸಹ ಹಾಕ್ಕೊಳ್ಬೋದು, ನಾನಿಲ್ಲಿ ಗೋಧಿ ಹಿಟ್ಟು ಚೂಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಇದನ್ನು ಲಟ್ಟಿಸದೆ ಈ ಥರ ನಾವು ಕೈಯಲ್ಲಿ ಸಹ ಸ್ಪ್ರೆಡ್ ಮಾಡ್ಕೊಳ್ಬೋದು. ಲಟ್ಟಿಸಬೇಕಾದ್ರೆ ಸಹ ಲಟ್ಟಿಸ್ಬೋದು, ಇಲ್ಲದ್ರೆ ಈ ಥರ ಸ್ಪ್ರೆಡ್ ಸಹ ಮಾಡಿದರೆ ಚೆನ್ನಾಗಾಗ್ತದೆ. ಹಾಗೆ ಇದು ಜಾಸ್ತಿ ತೆಳು ಆಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ದಪ್ಪ ಇದ್ರೆ ಒಳಗೆ ಈ ಬನ್ಸದ ಒಳಗೆ ಚೆನ್ನಾಗಿ ಪದರ ಪದರಾಗಿ ನಮಗೆ ಸಿಗ್ತದೆ. ಈಗ ನಾನು ಇದನ್ನು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಈ ಥರ ನಾನು ಬನ್ಸನ್ನು ಬಿಡ್ತಾ ಇದ್ದೇನೆ. ಬನ್ಸ್ ನಾವು ಇದು ಮಾಡುವಾಗ ಕಾಯಿಸುವಾಗ ಎಣ್ಣೆಯಲ್ಲಿ ಇದಕ್ಕೆ ಸ್ವಲ್ಪ ಮೇಲೆ ಮೇಲೆ ಈ ಥರ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಹಾಗೆ ನಾನಿಲ್ಲಿ ಎಣ್ಣೆಯನ್ನು ಮೇಲೆ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾನೆ ಇದ್ದೇನೆ. ಅದು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಈ ಒಂದು ಬನ್ಸನ್ನು ಹೇಗೆ ಮಾಡಿದೆ ಅಂತ. ಮಂಗಳೂರಿನ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ಅಂದರೆ ಬನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಬನ್ಸ್ ಯಾವ ರೀತಿ ಉಬ್ಬಿ ಬಂದಿದೆ ನೋಡಿ. ನನಗೆ 12 ಬನ್ಸ್ ಇಲ್ಲಿ ರೆಡಿಯಾಗಿದೆ. ಹಾಗೆ ನನ್ನ ಈ ಒಂದು ಬನ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.